You are watching SBR News 1. Today's news updates, let's watch. ಕರಿಯೋಕೆ ಪ್ರೋಗ್ರಾಮ್ ಬಂದಿದ್ದೀರಿ ಆಲ್ ಇಂಡಿಯಾ ವುಮೆನ್ ರೈಟ್ಸಿಂದ, ನಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಆಲ್ ಇಂಡಿಯಾ ವುಮೆನ್ ರೈಟ್ಸು ಈಗ ಇಡೀ ದೇಶದಾದ್ಯಂತ ಅದು ಪ್ರಚಲಿತದಲ್ಲಿದೆ. ಅದರಲ್ಲಿ ಪ್ರತಿಯೊಂದು ಬಡವರ್ಗದಿಂದ ಹಿಡಿದು ಕೆಳಮಟ್ಟದಿಂದ ಹಿಡಿದು ಪ್ರತಿಯೊಂದು ಜಾಗಗಳಲ್ಲಿ ಹ್ಯೂಮನ್ ರೈಟ್ಸ್, ಇಟ್ ಮೀನ್ಸ್ ಮಾನವ ಹಕ್ಕು ಆಯೋಗ, ಪ್ರತಿಯೊಬ್ಬನಿಗೂ ಒಂದು ಹಕ್ಕು ಇದೆ ಈ ಸಂವಿಧಾನದಡಿನಲ್ಲಿ. ಪ್ರತಿಯೊಬ್ಬರಿಗೂ ಒಂದು ಮಾನವ ಹಕ್ಕು ಇದೆ ಅನ್ನೋದನ್ನು ಜೀವಿಸೋದಕ್ಕೆ ಒಂದು ಹಕ್ಕಿದೆ, ಒಂದು ಕಾನೂನನ್ನು ಕೇಳೋದಕ್ಕೆ, ಸಂವಿಧಾನದಿಂದ ಬರ್ತಕ್ಕಂಥ ನಮ್ಮ ಸೌಲಭ್ಯಗಳನ್ನ ಪಡೆಯೋದಕ್ಕೋಸ್ಕರನೇ ಮಾನವ ಹಕ್ಕುಗಳ ಆಯೋಗ ಅಂತ ಮಾಡಿರೋದು. ಇದು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ಈ ಮಾನವ ಹಕ್ಕು ಆಯೋಗದ ರೀತಿ ನಿಯಮಗಳು ಮತ್ತು ಸೌಲಭ್ಯಗಳನ್ನ ಯಾವ ರೀತಿ ಪಡೆಯಬೇಕು ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ತಿಳಿಸೋಕ್ಕೋಸ್ಕರನೇ ಮಾನವ ಹಕ್ಕು ಆಯೋಗ ಪ್ರಚಲಿತದಲ್ಲಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿ ಟೆಸ್ಟಿಂಗ್ ಐತಲ್ಲ, ಎಷ್ಟು ಜನ? ಈಗ ಮಾನವ ಹಕ್ಕು ಆಯೋಗಗಳಲ್ಲಿ ನಮ್ಮ ಬ್ರಾಂಚ್ನಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ತಾಜ್ ಅವರು, ಆಮೇಲೆ ಅದರ ಸಹಕಾರ್ಯದರ್ಶಿಗೆ ನಮ್ಮ ಫಾತಿಮಾ ಮೇಡಮ್ ಅವರು ಹಾಗೂ ನಮ್ಮ ಸಹೋದ್ಯೋಗಿಗಳು ಕೂಡ ಸೇರಿಸ್ಬಿಟ್ಟು ಪ್ರತಿಯೊಂದು ಪ್ರೋಗ್ರಾಮ್ಗಳಲ್ಲಿ ಏನಾದರೂ ಒಂದು ಹೊಸತರವಾದ ಮಾಡ್ತಾ ಇರ್ತಾರೆ. ಒಂದು ಸಾಮಾಜಿಕ ಸೇವೆ, ಒಂದು ಈ ಸಮಾಜಕ್ಕೆ ಏನಾದರೂ ಒಂದು ನಮ್ಮ ಅಸೋಸಿಯೇಷನಿಂದ ಒಂದು ಕಾಂಪ್ಲಿಮೆಂಟರಿ ಕೊಡಬೇಕು ಅಂತ ಅವರು ಬಯಸ್ತಾರೆ. ಆ ಬಯಸಿದಾಗ ಈಗ ನಮ್ಮಿಂದ ಸುಮಾರು 10-15 ಜನ ಕಿವಿ ಕೇಳಿದವ್ರಿಗೆ ಮಿಷನ್ ಕೊಡೋದ್ರ ಬಗ್ಗೆ ಮತ್ತು ಚೆಕಪ್ ಬಗ್ಗೆ ಈಗ ಈ ಸಂಸ್ಥೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಸುರೇಂದ್ರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ KJLD ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.